ಈಗ ಡಾಕ್ಟರ್ ಹರಿಕೃಷ್ಣ ದೇಕಾರ್ ರವರು ಮಾತನಾಡುತ್ತಾರೆ ಇವರು ನ್ಯಾಷನಲ್ ಸ್ಮಾಲ್ ಹೋಲ್ಡರ್ ಪೌಲ್ಟ್ರಿ ಡೆವಲಪ್ಮೆಂಟ್ ಟ್ರಸ್ಟ್ನ ಸಿಇಒ ಇವರು ಮಹಿಳಾ ಉದ್ಯಮಶೀಲತೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಿದ್ದಾರೆ ಇವರ ಸಂಸ್ಥೆ ಮಾನ್ಯ ಪ್ರಧಾನಮಂತ್ರಿಯವರಿಂದ ಗುರುತಿಸಲ್ಪಟ್ಟಿದೆ ಇವರಿಗೆ ಈ ವೇದಿಕೆಯಲ್ಲಿ ಸ್ವಾಗತ ಕೋರುತ್ತೇನೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಹರಿಕೃಷ್ಣ ದೇಕ ನಮ್ಮ ಸಂಸ್ಥೆಯ ಹೆಸರು ಎನ್ಎಸ್ಎಚ್ ಪಿಡಿಟಿ ನಾವು ಬುಡಕಟ್ಟು ಜನಾಂಗ ಹಾಗೂ ಸಾಂಪ್ರದಾಯಿಕ ಸಮುದಾಯದ ಬಗ್ಗೆ ಹೆಚ್ಚಿನ ಆದ್ಯತೆ ನೀಡುತ್ತೇವೆ ಭಾರತದ ಕೋಳಿ ಉದ್ಯಮದಲ್ಲಿ ಇರುವ ಅವಕಾಶಗಳು ಕೋಳಿ ಫಾರಂನಲ್ಲಿ ಕೆಲಸ ಮಾಡುವವರಿಗೆ ಕೋಳಿ ಫಾರಂ ತೆರೆಯಲು ತುಂಬಾ ಅವಕಾಶಗಳಿವೆ ಎಂದು ಹೇಳಲು ಇಷ್ಟಪಡುತ್ತೇನೆ ನಮ್ಮ ಸಂಸ್ಥೆಯು ಗ್ರಾಮೀಣ ಭಾಗದ ಬಡ ಮಹಿಳೆಯರಿಗೆ ಕೋಳಿ ಉದ್ಯಮ ಪ್ರಾರಂಭಿಸಲು ಸಹಾಯ ಮಾಡುತ್ತದೆ ಗ್ರಾಮೀಣ ಮಹಿಳೆಯರಿಗೆ ಕೌಶಲ್ಯಾಭಿವೃದ್ಧಿಗೊಳಿಸಿ ಉದ್ಯಮಶೀಲತೆಯನ್ನು ಪ್ರೋತ್ಸಾಹಿಸುತ್ತೇವೆ ನಮ್ಮ ಗುರಿ ನಮ್ಮ ಸಂಸ್ಥೆಯ ಮುಖಾಂತರ ಗ್ರಾಮೀಣ ಮಹಿಳೆಯರಿಗೆ ಉತ್ತಮ ಜೀವನೋಪಾಯ ನೀಡುವುದು ಈ ಉದ್ಯಮದಲ್ಲಿ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡಬಹುದು ನಾವು ಗಳಿಸಿದ ಲಾಭದಲ್ಲಿ ಸಾಮಾಜಿಕ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತೇವೆ ನಾನು ಎರಡು ಸಾವಿರದ ಒಂದರಲ್ಲಿ ಪಶುವೈದ್ಯಕೀಯ ವಿಜ್ಞಾನದಲ್ಲಿ ಪದವಿ ಪಡೆದೆ ನಾನು ನಮ್ಮ ಗುರುಗಳಾದ ಶ್ರೀ ಅನೀಶ್ ಕುಮಾರ್ ಶ್ರೀವಾಸ್ತವ್ ಅವರಿಂದ ಪ್ರೋತ್ಸಾಹಿತಗೊಂಡು ಕೋಳಿ ಉದ್ಯಮದ ಮೂಲಕ ಗ್ರಾಮೀಣ ಭಾಗದ ಬಡಜನರ ಪರಿಸ್ಥಿತಿಯನ್ನು ಬದಲಾಯಿಸಬೇಕೆಂದು ನನ್ನನ್ನೇ ಸಮರ್ಪಿಸಿಕೊಂಡೆ ನಾವು ಎಲ್ಲಿ ತನಕ ಕೆಲಸ ಮಾಡುತ್ತೇವೆ ಬಡತನ ಸಾಮಾಜಿಕ ಪಿಡುಗು ಆಹಾರದ ಕೊರತೆ ಲಿಂಗ ಅಸಮಾನತೆ ಇರುವ ಹಳ್ಳಿಗಳಲ್ಲಿ ಕೆಲಸ ಮಾಡುತ್ತೇವೆ ನಾವು ಯಾರೊಂದಿಗೆ ಕೆಲಸ ಮಾಡುತ್ತೇವೆ ಗ್ರಾಮೀಣ ಭಾಗದ ಬಡ ಮಹಿಳೆಯರ ಅಭಿವೃದ್ಧಿ ಮಾಡುವವರೊಂದಿಗೆ ಕೆಲಸ ಮಾಡುತ್ತೇವೆ ಪೌಲ್ಟ್ರಿ ಫಾರ್ಮ್ ಹಾಕುವ ಮುಂಚೆ ಇದರಲ್ಲಿ ಆಹಾರದ ಭದ್ರತೆ ಗುಳೆ ಹೋಗುವುದು ಸಾಲಬಾಧೆ ಈ ನಾನಾ ಸಮಸ್ಯೆಗಳು ಕಂಡುಬರುತ್ತಿದ್ದವು ಇವರ ವಾರ್ಷಿಕ ಆದಾಯ ಹದಿನೈದರಿಂದ ಮೂವತ್ತು ಸಾವಿರ ರೂಪಾಯಿಗಳು ಅಷ್ಟೇ ಇಂತಹ ಪರಿಸ್ಥಿತಿಯಲ್ಲಿರುವವರಿಗೆ ಕೋಳಿ ಉದ್ಯಮವನ್ನು ಪ್ರಾರಂಭಿಸಲು ಪ್ರೋತ್ಸಾಹ ನೀಡುತ್ತೇವೆ ನಾವು ಬ್ರಾಯ್ಲರ್ ಫಾರ್ಮಿಂಗ್ ಹಾಗೂ ಲೇಯರ್ ಫಾರ್ಮಿಂಗ್ ಎರಡನ್ನು ಉದ್ಯಮವಾಗಿಸಿಕೊಳ್ಳಲು ಪ್ರೋತ್ಸಾಹಿಸುತ್ತೇವೆ ಎಡ ಚಿತ್ರದಲ್ಲಿ ನಾವು ಕಾಣಬಹುದು ಒಬ್ಬ ಮಹಿಳೆ ನಾನ್ನೂರರಿಂದ ಎಂಟುನೂರು ಬ್ರಾಯ್ಲರ್ ಕೋಳಿಗಳನ್ನು ಸಾಕುತ್ತಿದ್ದಾರೆ ಇವರ ಆದಾಯ ನಲವತ್ತರಿಂದ ಎಂಬತ್ತು ಸಾವಿರ ರೂಪಾಯಿಗಳು ಬಲ ಚಿತ್ರದಲ್ಲಿ ನಾವು ಕಾಣಬಹುದು ಒಬ್ಬ ಮಹಿಳೆ ನಾನ್ನೂರರಿಂದ ಐನೂರು ಲೇಯರ್ ಕೋಳಿಗಳನ್ನು ಸಾಕುತ್ತಿದ್ದಾರೆ ಇವರ ಆದಾಯ ವರ್ಷಕ್ಕೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿಗಳು ನಮ್ಮ ಉದ್ಯಮದ ಮಾದರಿ ಎಫ್ ಪಿ ಒ ಮುಖಾಂತರ ಹಿಂದುಳಿದ ಮಹಿಳೆಯರಿಗೆ ಕೋಳಿ ಸಾಕಲು ನೆರವು ಮಾಡಿಕೊಡುತ್ತೇವೆ ಕೋಳಿ ಸಾಕಲು ಬೇಕಾಗಿರುವ ಎಲ್ಲ ವಸ್ತುಗಳನ್ನು ಅಂದರೆ ಕೋಳಿ ಮರಿ ಆಹಾರ ಔಷಧಿಗಳೆಲ್ಲವನ್ನೂ ಎಫ್ ಪಿ ಒದಿಂದಲೇ ನೀಡುತ್ತೇವೆ ಇ ಎಫ್ ಪಿ ಒ ತಾಂತ್ರಿಕ ಸಲಹೆ ನೀಡಿ ಮಾರಾಟ ಮಾಡಲು ಸಹಾಯ ಮಾಡುತ್ತದೆ ವರ್ಷದ ಅಂತ್ಯದಲ್ಲಿ ಇ ಎಫ್ ಪಿ ಒ ಏನಾದರೂ ಲಾಭ ಗಳಿಸಿದ್ದರೆ ಬೋನಸ್ ಮುಖಾಂತರ ಮರಳಿ ರೈತರಿಗೆ ನೀಡುತ್ತೇವೆ ನಾನೂರು ಕೋಳಿ ಸಾಕುವ ಲೇಯರ್ ಫಾರ್ಮ್ ಐನೂರು ಕೋಳಿ ಸಾಕುವ ಬ್ರಾಯ್ಲರ್ ಫಾರ್ಮ್ ನಾವು ಈ ಚಿತ್ರದಲ್ಲಿ ನೋಡಬಹುದು ಐನೂರರಿಂದ ಸಾವಿರ ಕೋಳಿಗಳನ್ನು ಸಾಕುವವರು ಸೇರಿ ಒಂದು ಸಹಕಾರಿ ಸಂಘವಾಗುತ್ತದೆ ಈ ಸಹಕಾರಿ ಸಂಘದ ಮುಖಾಂತರ ಕೋಳಿ ಸಾಕಲು ಬೇಕಿರುವ ಎಲ್ಲ ವಸ್ತುಗಳನ್ನು ಪಡೆಯುತ್ತಾರೆ ಕೋಳಿ ಸಾಕಾಣಿಕೆಗೆ ಸಹಾಯ ಮಾಡುವುದರ ಜೊತೆಗೆ ಅದರ ಮಾರಾಟಕ್ಕೂ ಸಹಾಯ ಮಾಡುತ್ತೇವೆ ಆದಾಯ ಪ್ರತಿದಿನಕ್ಕೆ ಇನ್ನೂರರಿಂದ ಮುನ್ನೂರರಂತೆ ವರ್ಷದಲ್ಲಿ ಇನ್ನೂರು ದಿನ ಆದಾಯ ಸಿಗುತ್ತದೆ ಅಂದರೆ ವಾರ್ಷಿಕ ಆದಾಯ ನಲವತ್ತರಿಂದ ಅರವತ್ತು ಸಾವಿರ ಈ ಸಹಕಾರಿ ಸಂಘ ಎಲ್ಲ ಕಚ್ಚಾ ವಸ್ತುಗಳನ್ನು ಅಂದರೆ ಕೋಳಿ ಆಹಾರ ಔಷಧಿ ಮದ್ದು ತಾಂತ್ರಿಕ ಸಲಹೆ ಹಣಕಾಸು ಮತ್ತು ಮಾರುಕಟ್ಟೆ ಸೇವೆಗಳು ಇವೆಲ್ಲವನ್ನು ರೈತರ ಮನೆ ಬಾಗಿಲಿಗೆ ತಲುಪಿಸುತ್ತದೆ ರಾಜ್ಯ ಸಹಕಾರಿ ಗುಂಪುಗಳ ಒಕ್ಕೂಟ ಇನ್ಪುಟ್ ಸೇವೆಗಳು ದೊಡ್ಡ ಪ್ರಮಾಣದಲ್ಲಿ ಔಷಧಿ ಖರೀದಿಸುವುದು ಒಂದು ದಿನ ಪ್ರಾಯದ ಕೋಳಿ ಮರಿ ಕೋಳಿ ಆಹಾರ ಸಲಕರಣೆಗಳನ್ನು ಒದಗಿಸುವುದು ಬ್ಯಾಕ್ವರ್ಡ್ ಲಿಂಕೇಜಸ್ ಕೋಳಿ ಆಹಾರ ಘಟಕ ಪೇರೆಂಟ್ ಫಾರ್ಮ್ ಆ್ಯಂಡ್ ಹ್ಯಾಚರಿಸ್ ಕಚ್ಚಾ ವಸ್ತುಗಳನ್ನು ಖರೀದಿಸಿ ರೈತರಿಗೆ ಒದಗಿಸುವುದು ತಾಂತ್ರಿಕ ನಿರ್ವಹಣಾ ಸೇವೆಗಳು ಉತ್ಪಾದಿಸುವವರಿಗೆ ಹಾಗೂ ಸಹಕಾರಿ ಗುಂಪಿನ ನೌಕರರಿಗೆ ತರಬೇತಿ ನೀಡುವುದು ಹಣಕಾಸು ಹಾಗೂ ಮಾರುಕಟ್ಟೆ ಸೇವೆಗಳು ಹೊಸ ಉದ್ಯಮಗಳಿಗೆ ಹಣಕಾಸಿನ ನೆರವು ನೀಡುವುದು ಉತ್ಪನ್ನಗಳನ್ನು ಮಾರಲು ಮಾರುಕಟ್ಟೆ ಸೇವೆಗಳನ್ನು ಒದಗಿಸುವುದು ಸಹಕಾರಿ ಗುಂಪುಗಳು ರಾಜ್ಯ ಒಕ್ಕೂಟದ ಜೊತೆ ವಿಲೀನವಾಗುತ್ತಿದೆ ಪ್ರಸ್ತುತ ಮಧ್ಯಪ್ರದೇಶ ಜಾರ್ಖಂಡ್ ಅಸ್ಸಾಂ ರಾಜ್ಯಗಳಲ್ಲಿ ಈ ರೀತಿ ಒಕ್ಕೂಟಗಳನ್ನು ನೋಡಬಹುದು ಒಕ್ಕೂಟದ ಲಾಭವನ್ನು ಸಹಕಾರಿ ಗುಂಪಿನ ಸದಸ್ಯರುಗಳಿಗೆ ಹಂಚಲಾಗುವುದು ಜಾರ್ಖಂಡ್ ಮತ್ತು ಮಧ್ಯಪ್ರದೇಶದಲ್ಲಿ ಬ್ರಾಯ್ಲರ್ ಉತ್ಪಾದನೆಯನ್ನು ಅತಿ ಹೆಚ್ಚಾಗಿ ನಾವೇ ಮಾಡುತ್ತಿದ್ದೇವೆ ಜಾರ್ಖಂಡ್ನಲ್ಲಿ ಹತ್ತು ಲಕ್ಷ ಕೋಳಿಗಳನ್ನು ಉತ್ಪಾದಿಸುತ್ತಿದ್ದೆವು ಕೋವಿಡ್ನ ಕಾರಣ ಈಗ ಕಡಿಮೆ ಮಾಡಿದ್ದೇವೆ ಸದ್ಯ ಆರರಿಂದ ಏಳು ಲಕ್ಷ ಕೋಳಿಗಳನ್ನು ಉತ್ಪಾದಿಸುತ್ತಿದ್ದೇವೆ ಮಧ್ಯಪ್ರದೇಶದಲ್ಲಿ ಪ್ರತಿ ತಿಂಗಳಿಗೆ ಹದಿನೈದರಿಂದ ಹದಿನಾರು ಲಕ್ಷ ಕೋಳಿಗಳನ್ನು ಉತ್ಪಾದಿಸುತ್ತಿದ್ದೆವು ಲಾಕ್ಡೌನ್ ಕಾರಣದಿಂದ ಹತ್ತರಿಂದ ಹನ್ನೆರಡು ಲಕ್ಷ ಕೋಳಿಗಳನ್ನು ಉತ್ಪಾದಿಸುತ್ತಿದ್ದೇವೆ ನಮ್ಮಲ್ಲಿ ಲೇಯರ್ ಫಾರ್ಮರ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಬಡವರಿಗೆ ಆದಾಯದ ಮೂಲವಾಗಿದೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಅಂತ್ಯಕ್ಕೆ ನಾವು ಹದಿಮೂರು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಕೋಳಿ ಉತ್ಪಾದಕರನ್ನು ಇಪ್ಪತ್ತೇಳು ಎಫ್ ಪಿಒಗಳನ್ನು ಮೂರು ರಾಜ್ಯ ಒಕ್ಕೂಟಗಳನ್ನು ಒಳಗೊಂಡಿದ್ದೇವೆ ಸಾಮಾಜಿಕ ಪರಿಣಾಮ ನಾನ್ನೂರರಿಂದ ಐನೂರು ಸಾಮರ್ಥ್ಯದ ಕೋಳಿಗಳನ್ನು ಸಾಕುವ ಶೆಡ್ಗಳಿದ್ದರೆ ನಲವತ್ತು ಸಾವಿರದಿಂದ ಐವತ್ತು ಸಾವಿರದವರೆಗೂ ವಾರ್ಷಿಕ ಆದಾಯ ಗಳಿಸಬಹುದು ಸಾಮಾನ್ಯವಾಗಿ ಕಡುಬಡವರ ಆದಾಯ ಹದಿನೈದರಿಂದ ಮೂವತ್ತು ಸಾವಿರದವರೆಗೂ ಇರುತ್ತದೆ ಆದ್ದರಿಂದ ಈ ಉದ್ಯಮದಿಂದ ವಾರ್ಷಿಕ ಆದಾಯವನ್ನು ಶೇಕಡಾ ನೂರರಷ್ಟು ಹೆಚ್ಚಿಸಬಹುದು ಹಣ ಗಳಿಸಿದ ಮೇಲೆ ಜಾಗ ಶಿಕ್ಷಣ ಆರೋಗ್ಯ ಮುಂತಾದವುಗಳ ಮೇಲೆ ಹೂಡಿಕೆ ಮಾಡುತ್ತಾರೆ ಜನರು ಗುಳೆ ಹೋಗುವುದನ್ನು ನಿಲ್ಲಿಸಬಹುದು ಹೆಂಗಸರು ಮನೆಯಲ್ಲೇ ಉಳಿಯಬಹುದು ಮಕ್ಕಳಿಗೆ ಶಿಕ್ಷಣ ದೊರಕುತ್ತದೆ ಪ್ರತಿ ಸಹಕಾರಿ ಗುಂಪುಗಳು ಇಪ್ಪತ್ತರಿಂದ ಇಪ್ಪತ್ತೈದು ಉದ್ಯೋಗಗಳನ್ನು ಸೃಷ್ಟಿಸಿವೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಮೂವತ್ತ್ನಾಲ್ಕು ಸಾವಿರದ ಐನೂರ ಎಂಬತ್ತೊಂದು ಮಿಲಿಯನ್ ಟನ್ ಕೋಳಿ ಹಾಗೂ ಇಪ್ಪತ್ತು ಪಾಯಿಂಟ್ ಎಂಟು ಮಿಲಿಯನ್ ಮೊಟ್ಟೆಗಳನ್ನು ಮಾರಾಟ ಮಾಡಿದ್ದೇವೆ ಉತ್ಪಾದಕರಿಗೆ ಹಾಗೂ ಸಹಕಾರಿ ಗುಂಪಿಗೆ ನಲವತ್ತು ಕೋಟಿ ಆದಾಯ ದೊರಕಿದೆ ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಐದು ಕೋಟಿ ವಹಿವಾಟು ನಡೆದಿದೆ ಮಧ್ಯಪ್ರದೇಶ ಮತ್ತು ಜಾರ್ಖಂಡ್ ಮಾರುಕಟ್ಟೆಯಲ್ಲಿ ನಮ್ಮ ಉತ್ಪನ್ನಗಳೇ ಹೆಚ್ಚಾಗಿ ಕಂಡುಬಂದಿವೆ ನಮ್ಮಲ್ಲಿ ಒಂದು ಲಕ್ಷ ಐವತ್ತು ಸಾವಿರದ ಬ್ರಾಯ್ಲರ್ ಬ್ರೀಡ್ ಫಾರ್ಮ್ ಇದೆ ಶೇಕಡಾ ಎಂಬತ್ತರಷ್ಟು ಮಹಿಳಾ ಕೆಲಸಗಾರರಿದ್ದಾರೆ ನಮ್ಮಲ್ಲಿ ಪ್ರತಿ ತಿಂಗಳಿಗೆ ಎರಡು ಪಾಯಿಂಟ್ ಇಪ್ಪತ್ತೈದು ಮಿಲಿಯನ್ ಕೋಳಿ ಉತ್ಪಾದಿಸುವ ಆರು ಹೆಚರಿಸ್ ಇವೆ ಮಧ್ಯಪ್ರದೇಶದಲ್ಲಿ ಅತಿದೊಡ್ಡ ಪುಲೆಟ್ ಫೀಡ್ಮಿಲ್ ಘಟಕ ನಮ್ಮದು ಮುಂದಿನ ಮೂರು ವರ್ಷಗಳಲ್ಲಿ ಐವತ್ತು ಸಹಕಾರಿ ಗುಂಪಿನೊಂದಿಗೆ ಇಪ್ಪತ್ತು ಸಾವಿರ ಬ್ರಾಯ್ಲರ್ ಉತ್ಪಾದಕರನ್ನು ತಯಾರು ಮಾಡುವುದು ಕೋಳಿ ಸಾಕುತ್ತಿರುವವರ ಸಾಕಾಣಿಕೆಯ ಸಾಮರ್ಥ್ಯ ಹೆಚ್ಚಿಸುವುದು ಏಕೆಂದರೆ ಶೇಕಡಾ ಎಂಬತ್ತರಷ್ಟು ರೈತರು ಐನೂರು ಕೋಳಿ ಸಾಕುವ ಸಾಮರ್ಥ್ಯವಷ್ಟೇ ಹೊಂದಿದ್ದಾರೆ ತಿಂಗಳಿಗೆ ಐವತ್ತು ಲಕ್ಷ ಬ್ರಾಯ್ಲರ್ ಕೋಳಿ ಉತ್ಪಾದಿಸುವುದು ವಾರ್ಷಿಕ ತೊಂಬತ್ತು ಸಾವಿರ ಮಿಲಿಯನ್ ಟನ್ನಷ್ಟು ಜೀವಂತ ಕೋಳಿ ಉತ್ಪಾದಿಸುವುದು ಎಂಟು ಸಹಕಾರಿ ಗುಂಪಿನಡಿ ನಾಲ್ಕು ಸಾವಿರ ಲೇಯರ್ ಉತ್ಪಾದಕರನ್ನು ತಯಾರು ಮಾಡುವುದು ವರ್ಷಕ್ಕೆ ನಾನೂರ ಇಪ್ಪತ್ತು ಮಿಲಿಯನ್ ಮೊಟ್ಟೆ ಉತ್ಪಾದಿಸುವುದು ವಾರ್ಷಿಕ ವಹಿವಾಟನ್ನು ಒಂದು ಸಾವಿರದ ನೂರ ಐವತ್ತು ಕೋಟಿ ತಲುಪಿಸುವುದು ಮಾರುಕಟ್ಟೆ ವ್ಯವಸ್ಥೆಯನ್ನು ಭದ್ರಗೊಳಿಸುವುದು ಚಿಲ್ಲರೆ ಮಳಿಗೆಗಳ ಸಂಪರ್ಕ ಬಳಸಿ ಮಾರುಕಟ್ಟೆ ವ್ಯವಸ್ಥೆಯನ್ನು ಭದ್ರಗೊಳಿಸುವುದು ಸಂಸ್ಕರಣಾ ಘಟಕ ನಿರ್ಮಿಸುವುದು ಶೇಕಡಾ ಇಪ್ಪತ್ತೈದರಷ್ಟು ಕೋಳಿಗಳನ್ನು ತಾಜಾ ಚಿಲ್ಲಡ್ ಹಾಗೂ ಬೇರೆ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಸುವುದು ಮನೆಯಿಂದ ಹೊರಬರಲು ಹಿಂಜರಿಯುತ್ತಿದ್ದ ಮಹಿಳೆಯರು ಈ ಉದ್ಯಮಕ್ಕೆ ಬಂದು ನಮ್ಮ ದೇಶದ ಪ್ರಧಾನಿಯವರೆಗೂ ತಲುಪಿದ್ದಾರೆ ಈಕೆಯ ಹೆಸರು ಶ್ರೀಮತಿ ಕುಂತಿ ಧುರುವೆ ನಮ್ಮ ದೇಶದ ಪ್ರಧಾನಮಂತ್ರಿಯವರಿಗೆ ಸ್ಮಾಲ್ ಹೋಲ್ಡರ್ ಪೌಲ್ಟ್ರಿ ಬಗ್ಗೆ ಹೇಳುತ್ತಿರುವ ದೃಶ್ಯ ತೊಂದರೆ ತೊಡಕುಗಳು ಸಂಪನ್ಮೂಲಗಳ ಕೊರತೆ ಗ್ರಾಮೀಣ ಮಹಿಳೆಯರು ಹೆಚ್ಚಾಗಿ ಬಡವರೇ ಇರುತ್ತಾರೆ ಆದರೆ ಒಂದು ಬ್ರಾಯ್ಲರ್ ಘಟಕಕ್ಕೆ ಒಂದು ಪಾಯಿಂಟ್ ಆರು ಲಕ್ಷ ರೂಪಾಯಿಗಳು ಹಾಗೂ ಒಂದು ಲೇಯರ್ ಘಟಕಕ್ಕೆ ಮೂರು ಲಕ್ಷ ರೂಪಾಯಿಗಳು ಬೇಕಾಗುತ್ತದೆ ಆದ ಕಾರಣ ನಾವು ಹೆಚ್ಚಿನ ಜನರನ್ನು ತಲುಪಲು ಕಷ್ಟವಾಗುತ್ತಿವೆ ಸಮುದಾಯದ ತೊಡಕುಗಳು ಉದ್ಯಮವನ್ನು ಜೀವನೋಪಾಯವಾಗಿ ಮಾಡಿಕೊಳ್ಳಲು ಸಮುದಾಯವನ್ನು ಪ್ರೋತ್ಸಾಹಿಸುವುದು ಫಲಾನುಭವಿಯಿಂದ ಉತ್ಪಾದಕರು ಹಾಗೂ ಉತ್ಪಾದಕರಿಂದ ಮಾಲೀಕರನ್ನು ಮಾಡುವುದು ಇಳುವರಿಯ ಬಗ್ಗೆ ಭರವಸೆ ನೀಡುವುದು ಮಾರಾಟ ಸಮಸ್ಯೆ ಆಡಳಿತ ಸಮಸ್ಯೆಗಳು ಸದಸ್ಯರಲ್ಲಿ ಪಕ್ಷಪಾತವಾಗದಂತೆ ನೋಡಿಕೊಳ್ಳುವುದು ಮಾನವ ಕೂಲಿಯನ್ನು ಗ್ರಾಮೀಣ ಭಾಗದಲ್ಲೇ ಹಿಡಿದಿಟ್ಟುಕೊಳ್ಳುವುದು ಧನ್ಯವಾದಗಳು